ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ವಿದ್ಯಾರ್ಥಿ 6,000 ರೂಪಾಯಿ ಅವರಿಗೆ ಉಚಿತವಾಗಿ ನೀಡ್ತಾ ಇರ್ತಕ್ಕಂಥ ಪೋಸ್ಟ್ ಆಫೀಸ್ ಒಂದು ಹೊಸ ಸ್ಕಾಲರ್ಶಿಪ್ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಯಾರು ಎಲಿಜಿಬಲ್ ಮತ್ತು ಏನೇನು ಕಂಡೀಷನ್ಸ್ ಇದ್ದಾವೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ದಾಖಲಾತಿಗಳು ಏನನ್ನು ಸಂಪೂರ್ಣವಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ತಪ್ಪು ಇಡೋ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 6,000 ರೂಪಾಯಿ ಉಚಿತವಾಗಿ ನೀಡುತ್ತಂಥ ಪೋಸ್ಟ್ ಆಫೀಸ್ ಹೊಸ ಒಂದು ವಿದ್ಯಾರ್ಥಿ ವೇತನ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಇದಕ್ಕೆ ವಿದ್ಯಾರ್ಥಿ ವೇತನಕ್ಕೆ ಏನು ಅರ್ಜಿ ಸಲ್ಲಿಸಬೇಕು, ವಿದ್ಯಾರ್ಥಿ ಭವಿಷ್ಯಕ್ಕೆ ಯಾವ ಥರ ಇದು ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಬೇಕಂತಿತ್ತಂದರೆ ಇಲ್ಲಿ ಅಂಚೆ ಚೀಟಿಗಳ ಕ್ಲಬ್ ಅಂತ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ಯೋಜನೆ ಅಂಚೆ ಚೀಟಿಗಳ ಕ್ಲಬ್ನ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು, ಅಂಚೆ ಸ್ಟಾಫ್ ಮತ್ತು ಅಂಚೆ ಇತಿಹಾಸವನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಪು ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಒಬ್ಬ ವಿದ್ಯಾರ್ಥಿ ಅಂಚೆ ಚೀಟಿ ಸಂಗ್ರಹಣೆ ಕ್ಲಬ್ ಹೊಂದಿದ್ದಿಲ್ಲ ಅಂದರೆ ಆ ವಿದ್ಯಾರ್ಥಿಗೆ ತನ್ನದೇ ಆದ ಅಂಚೆ ಚೀಟಿಗಳ ಖಾತೆಯನ್ನು ಹೊಂದಿರುವ ಶಾಲೆಯಲ್ಲಿ ಅವಕಾಶ ನೀಡುತ್ತವೆ ಮತ್ತು ಈ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಸ್ಕಾಲರ್ಶಿಪ್ನ ಕೂಡ ಪಡ್ಕೋಬೋದು. ಫ್ರೆಂಡ್ಸ್, ಪೋಸ್ಟ್ ಆಫೀಸ್ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಏನಂದರೆ ವಿದ್ಯಾರ್ಥಿ ದೇಶದ ಯಾವುದೇ ಮಾನ್ಯತೆ ಪಡೆದ ಶಾಲೆಯಲ್ಲಿ ಓದ್ತಾ ಇರಬೇಕು ಮತ್ತು ಯಾವ ಶಾಲೆಯ ಅಂಚೆ ಚೀಟಿಗಳ ಸಂಗ್ರಹ ಕ್ಲಬ್ಬನ್ನು ನಿಮ್ಮ ಶಾಲೆಯಲ್ಲಿ ಹೊಂದಿದ್ದರಂದರೆ ಅಂಥ ಕ್ಲಬ್ನ ಸದಸ್ಯರಾಗಿದ್ದರೆ ಅವರು ಮಾತ್ರ ವಿದ್ಯಾರ್ಥಿ ವೇತನ ಲಾಭವನ್ನು ಪಡ್ಕೋಬೋದು. ಮತ್ತು ಅದರ ಜೊತೆಗೆ ವಿದ್ಯಾರ್ಥಿ ಶೈಕ್ಷಣಿಕ ದಾಖಲೆ ಉತ್ತಮವಾಗಿರಬೇಕು, 60% ಜಾಸ್ತಿ ಅಂಕ ಪಡ್ಕೊಂಡಿರಬೇಕು. ದೀನದಯಾಳ ಸ್ಪರ್ಶ ಯೋಜನೆಗೆ SC/ST ವಿದ್ಯಾರ್ಥಿ ಅಂತ ಮೀಸಲಾತಿ ವಿದ್ಯಾರ್ಥಿಗೆ 5 ವರ್ಷ ರಿಯಾಯಿತಿಯನ್ನು ಕೂಡ ಕೊಡ್ತಾರೆ. ನೀವು ಕಡಿಮೆ ಪರ್ಸೆಂಟೇಜ್ ಹೊಂದಿದ್ರು ಕೂಡ SC/ST ಸೇರಿದರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಮತ್ತು ಆಯ್ಕೆಯಾದ ವಿದ್ಯಾರ್ಥಿ ಪ್ರಯೋಜನ ಕೂಡ ಪಡ್ಕೋಬೋದು. ಇದಕ್ಕೆ ದಾಖಲಾತಿಗಳು ನೋಡೋದಾದರೆ ನಿಮಗೆ ಒಂದು ಶಾಶ್ವತ ಅಂದರೆ ಕಂಪ್ಲೀಟ್ ಆಗಿರತಕ್ಕಂಥ ಪರ್ಮನೆಂಟ್ ಸರ್ಟಿಫಿಕೇಟ್ ಇರುತ್ತೆ. ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅಂಚೆ ಚೀಟಿ ಸಂಗ್ರಹದ ಪ್ರಮಾಣಪತ್ರ ಸದಸ್ಯರ ಲೈಫ್ ಟೈಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಮೊಬೈಲ್ ಸಂಖ್ಯೆ ಮತ್ತು ಅರ್ಹತೆ ದಾಖಲಾತಿಗಳು ಬೇಕಾಗುತ್ತಾ ಹೋಗುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿ ಅರ್ಜಿನ ಸಲ್ಲಿಸಿ ನಂತರ ಏನಪ್ಪ ಅಂದರೆ ನೀವು ಇದಕ್ಕೆ ಕಂಡೀಷನ್ನ ಫುಲ್ಫಿಲ್ ಮಾಡಿದ್ರೆ ಮತ್ತು ಹತ್ತಿರದಲ್ಲೇ ಪೋಸ್ಟ್ ಆಫೀಸಿಗೆ ಹೋಗಿ ನೀವು ಏನು ಮಾಡ್ಬೇಕಂದ್ರೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಫಿಲಪ್ ಮಾಡಿರ್ತಕ್ಕಂಥ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿದರೆ ಸಾಕು, ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್.